ಸಾಧಾರಣ ಕಾಲದ 32ನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಜ್ಞಾನ ಗ್ರಂಥದಿಂದ ವಾಚನ. ದೇವರನ್ನು ಅರಿಯದ ಮನುಜರೆಲ್ಲರೂ ಮಂದಮತಿಗಳೆಂಬುದು ಸಹಜ. ಕಣ್ಣುವ ಚೆಲುವಾದವುಗಳಿಂದ ಇರುವಾತನನ್ನು ಅವರರಿಯಲಿಲ್ಲ. ಸೃಷ್ಟಿಯಾದ ವಸ್ತುಗಳನ್ನು ಗಮನಿಸಿ ಸೃಷ್ಟಿಕರ್ತನನ್ನು ಗುರುತಿಸಲಿಲ್ಲ. ಬದಲಿಗೆ ಅಗ್ನಿ, ಆವಿ, ವೇಗವಾಯು, ತಾರಾಗಣ, ಬೋರ್ಗರೆವ ಸಾಗರ, ಗಗನದ ಜ್ಯೋತಿರ್ಮಂಡಲ ಇವುಗಳೇ ಜಗವನ್ನಾಳುವ ದೇವರೆಂದುಕೊಂಡರಲ್ಲ. ಇವುಗಳನ್ನೆನ್ನ ಚೆಲುವಿಗೆ ಮಣಿದು ಇವುಗಳನ್ನೇ ದೇವರೆಂದುಕೊಂಡರು. ಗ್ರಹಿಸದೆ ಹೋದರೂ ಇವುಗಳ ಒಡೆಯ ಇನ್ನೆಷ್ಟು ಮಿಗಿಲಾಗಿರಬೇಕೆಂದು. ಸೌಂದರ್ಯಕ್ಕೆ ಮೂಲವಾದ ಸರ್ವೇಶ್ವರನೇ ನಿರ್ಮಿಸಿದನು ಇವುಗಳನ್ನು. ಇವುಗಳಲ್ಲಿನ ಗುಣಶಕ್ತಿಗೆ ಅಚ್ಚರಿಗೊಂಡು ಹಾಗೆ ನುಡಿದಿದ್ದರೆ ಇವುಗಳನ್ನು ರೂಪಿಸಿದವನೆಷ್ಟು ಶಕ್ತನೆಂದು ತಿಳಿದು ತಿಳಿಯಲಿ. ಅವುಗಳಿಂದಲೇ ಸೃಷ್ಟಿ ವಸ್ತುಗಳ ಸೌಂದರ್ಯ ಮಹತ್ವಗಳಿಂದ ಅವುಗಳ ಸೃಷ್ಟಿಕರ್ತನ ಸಾದೃಶ್ಯ ಸಾಧ್ಯ. ಇಂಥವರ ಮೇಲೆ ಬರುವ ಅಪರಾಧ ಅಂತ ದೊಡ್ಡದೇನೂ ಅಲ್ಲ. ದೇವರನ್ನು ಹುಡುಕುವ ಆಸೆಯಿಂದಲೇ ತಪ್ಪು ಹಾದಿ ಹಿಡಿದಿರಬಹುದಲ್ಲ. ಸೃಷ್ಟಿಯ ಬಾಳುತ್ತಾ ವಿಚಾರಿಸುತ್ತಾರೆ, ಮನಪೂರ್ವಕವಾಗಿ ಭ್ರಮೆಗೊಳ್ಳುತ್ತಾರೆ ಅವುಗಳ ಸಹಜವಾದ ಚೆಲುವಿಗೆ ಬೆರಗಾಗಿ. ಹೀಗಿದ್ದರೂ ಇಂಥವರನ್ನೇ ದೋಷಮುಕ್ತರೆನ್ನಲಾದೀತೆ. ಪ್ರಪಂಚವನ್ನೇ ಶೋಧಿಸಿ ನೋಡುವ ಶಕ್ತಿ ಇವರಲ್ಲಿದ್ದ ಮೇಲೆ ಸೃಷ್ಟಿಗೆ ಒಡೆಯನಾದವನನ್ನು ಅರಿತುಕೊಳ್ಳಲು ತಡವಾದುದೇಕೆ? ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜ್ಞಾನ ಗ್ರಂಥದ ಈ ವಾಚನದಲ್ಲಿ ದೇವರನ್ನ ಅರಿಯಲು ಆಹ್ವಾನವಿದೆ. ದೇವರು ಎಲ್ಲವನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತ. ಜಗತ್ತಿನಲ್ಲಿರುವ ಪ್ರತಿಯೊಂದು ಸೃಷ್ಟಿಕರ್ತನ ಆನತಿಯಿಂದ ಆದುದು. ಪ್ರತಿಯೊಂದು ಆ ಸೃಷ್ಟಿಕರ್ತನ ಆಜ್ಞೆಯಿಂದಲೇ ನೆರವೇರಿದ್ದು. ಈ ವಸ್ತುಗಳನ್ನು ನೋಡುತ್ತಾ ನಾವು ದೇವರನ್ನೇ ಅರಿಯಬೇಕೇ ಹೊರತು ಈ ವಸ್ತುಗಳನ್ನು ನೋಡಿ ಅವುಗಳ ಸೌಂದರ್ಯವನ್ನು ಸವಿದು ಅವುಗಳನ್ನೇ ದೇವರನ್ನಾಗಿಸುವುದ? ಅದು ನಮ್ಮ ಮೂರ್ಖತನ. ಸೃಷ್ಟಿಯಲ್ಲಿ ಸೊಬಗಿದೆ, ಸೌಂದರ್ಯವಿದೆ, ಒಳಿತಿದೆ, ಒಳ್ಳೆತನವಿದೆ. ನಮಗಿಂತ ಬಲಶಾಲಿಯಾದ ವಸ್ತುಗಳು ಸೃಷ್ಟಿಯಲ್ಲಿವೆ. ನಮಗಿಂತ ಶಕ್ತಿಯುತವಾದ ಸಂಗತಿಗಳು ಸೃಷ್ಟಿಯಲ್ಲಿ ಕಾಣಸಿಗುತ್ತವೆ. ಅಂದ ಮಾತ್ರಕ್ಕೆ ಅವುಗಳು ನಮ್ಮ ದೇವರಾಗುವುದಿಲ್ಲ. ಅವುಗಳು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟಿವೆ. ಅವುಗಳೇ ಅಷ್ಟು ಸುಂದರವಾಗಿದ್ದರೆ, ಅವುಗಳೇ ಅಷ್ಟು ಶಕ್ತಿಶಾಲಿಯಾಗಿದ್ದರೆ, ಅವುಗಳೇ ಅಷ್ಟು ಬಲಶಾಲಿಯಾಗಿದ್ದರೆ, ಅವುಗಳನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತ ಎಷ್ಟು ಬಲಶಾಲಿಯಾಗಿದ್ದಾನೆ ಎಂಬಂತಹ ಸತ್ಯವನ್ನು ಅರಿಯಲು ಇಂದಿನ ವಾಚನ ನಮಗೆ ಕರೆ ನೀಡುತ್ತದೆ. ಸಹೋದರ ಸಹೋದರಿಯೇ, ಸೃಷ್ಟಿ ನಿಜವಾಗಿಯೂ ಸೌಂದರ್ಯವಾದುದು, ನಿಜವಾಗಿಯೂ ಸುಂದರವಾದುದು. ಅದರ ಸೌಂದರ್ಯವನ್ನ ಸವಿಯಲು ನಾವು ಭಾಗ್ಯವಂತರು. ಆ ಸೌಂದರ್ಯವನ್ನು ಸವಿಯಲು ಆಹ್ವಾನ ಪಡೆದಿರುವಂತಹ ನಾವೆಲ್ಲರೂ ನಿಜವಾಗಿಯೂ ಭಾಗ್ಯವಂತರು. ಯಾರು ಸೌಂದರ್ಯವನ್ನ ಸವಿಯಲು ಮುಂದಾಗುತ್ತಾನೆ, ಸೌಂದರ್ಯವನ್ನು ನೋಡಲು ಬಯಸುತ್ತಾನೆ, ಆತ ದೇವರನ್ನು ಕಾಣಲು ಶಕ್ತನಾಗುತ್ತಾನೆ. ಆ ಪುಟ್ಟ ಪುಟ್ಟ ಕಣಗಳಲ್ಲಿ, ಕ್ರಿಮಿಕೀಟಗಳಲ್ಲಿಯೂ ಒಂದು ವಿಶೇಷವಾದ ಸೌಂದರ್ಯ ಅಡಗಿದೆ. ಯಾರು ಅದನ್ನ ಕೂಲಂಕುಷವಾಗಿ ನೋಡಬಲ್ಲ, ಆತ ದೇವರ ವೈಭವವನ್ನ ಆ ವಸ್ತುಗಳ ಮೂಲಕ, ಆ ಕಣಗಳ ಮೂಲಕ, ಆ ಕೀಟಗಳ ಮೂಲಕ, ಆ ಪ್ರಾಣಿ ಪಕ್ಷಿಗಳ ಮೂಲಕ ದೇವರನ್ನ ಕಾಣಬಲ್ಲ. ಅಂತಹ ಒಂದು ಅನ್ವೇಷಣೆಗೆ, ಅಂತಹ ಒಂದು ಶೋಧ ಮಾಡಲು ಇಂದಿನ ವಾಚನ ನಮಗೆ ಕರೆ ನೀಡುತ್ತದೆ. ಸೃಷ್ಟಿಯಲ್ಲಿರುವಂತಹ ಆ ಸೌಂದರ್ಯವನ್ನ ಹೊಂದಿರುವಂತಹ ಸುಂದರವಾದ ಎಲ್ಲ ವಸ್ತುಗಳ ಮೂಲಕ ನಾವು ದೇವರಲ್ಲಿಗೆ ಹೋಗಬಹುದು. ಅವೆಲ್ಲವೂ ದೇವರ ಮೊಗವನ್ನ, ದೇವರ ಪ್ರಸನ್ನತೆಯನ್ನ ಸಾರುತ್ತವೆ. ಅವುಗಳ ಮೂಲಕ ದೇವರಲ್ಲಿಗೆ ಸಾಗುವಂತವರಾಗಬೇಕು ಎಂಬಂತಹ ಕರೆಯನ್ನ ಈ ವಾಚನ ನೀಡುವಾಗ ನಾವು ಯಾವ ರೀತಿಯಲ್ಲಿ ಈ ಸೃಷ್ಟಿಯನ್ನು ಬಳಸಿಕೊಳ್ಳುತ್ತೇವೆ ಎಂಬ ಪ್ರಶ್ನೆಯನ್ನ ಕೇಳೋಣ. ಸೃಷ್ಟಿ ಕೇವಲ ಒಂದು ವಸ್ತುವಲ್ಲ. ಸೃಷ್ಟಿಯನ್ನ ಕೇವಲ ನೋಡಿ ಅದರ ಸೌಂದರ್ಯವನ್ನು ಸವಿದು ನಾವು ಅಲ್ಲಿಗೆ ನಿಲ್ಲುವುದಲ್ಲ. ಅದಕ್ಕಿಂತ ಮಿಗಿಲಾಗಿರುವಂತಹ, ಅದರ ಹಿಂದೆ ಇರುವಂತಹ, ಅದನ್ನು ಸೃಷ್ಟಿಸಿರುವಂತಹ ದೇವನಲ್ಲಿಗೆ ನಾವೆಲ್ಲರೂ ಹೋಗಬೇಕು ಎಂಬಂತಹ ಆಹ್ವಾನವನ್ನ ಈ ಮೊದಲನೆಯ ವಾಚನ ನೀಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸೃಷ್ಟಿಯಲ್ಲಿರುವ ವಸ್ತುಗಳನ್ನು ಗಮನಿಸುತ್ತೇವೆ. ಅದರ ಸೌಂದರ್ಯವನ್ನು ಸವಿಯಲು ಒಂದು ಸ್ವಲ್ಪ ಮೌನವಾಗಿದ್ದರೆ, ಅವುಗಳನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಿದರೆ ದೇವರ ಪ್ರಸನ್ನತೆಯನ್ನು ಅರಿಯಲು ಸಾಧ್ಯವೋ ಏನೋ? ಒಬ್ಬಾತ
ಹೀಗೆ ಫೋಟೋವನ್ನು ತೆಗೆಯುವಾಗ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಿ ಅವುಗಳ ಸೌಂದರ್ಯವನ್ನ ಇಡೀ ಜಗತ್ತಿಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾನೆ. ಆತನ ಮೂಲಕವೇ ನನಗೆ ಸೃಷ್ಟಿಯ ಇನ್ನೊಂದು ಮುಖದ ಅರಿವಾಗಿದ್ದು ಆ ಕ್ರಿಮಿಕೀಟಗಳಲ್ಲಿಯೂ ಎಷ್ಟೊಂದು ಸೌಂದರ್ಯವಿದೆ ಎಂಬುದನ್ನ ನಾನು ಅರಿತಿದ್ದು ಆ ವ್ಯಕ್ತಿಯ ಮೂಲಕ. ಆತ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನ ವಿಶೇಷವಾಗಿ ಗಮನಿಸಿ ಅವುಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಜಗತ್ತಿಗೆ ತೋರಿಸಿಕೊಡುತ್ತಾ ಈ ಜಗತ್ತು, ಈ ಕ್ರಿಮಿಕೀಟಗಳು, ಈ ಸೃಷ್ಟಿ ಎಷ್ಟು ಸುಂದರವಾಗಿದೆ ಎಂಬಂತಹ ಸತ್ಯವನ್ನು ತೋರಿಸಿಕೊಡುತ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸಹ ಗಮನಿಸಿದ್ದೇ ಆದರೆ, ವಿಶೇಷವಾಗಿ ನೋಡಿದ್ದೇ ಆದರೆ ಸೃಷ್ಟಿಯಲ್ಲಿನ ಸೊಬಗನ್ನು ಕಾಣಲು ಸಾಧ್ಯವಾಗುತ್ತದೆ. ಆ ಸೊಬಗಿನ ಮೂಲಕ ದೇವರಲ್ಲಿಗೆ ಸಾಗಲು ಸಾಧ್ಯವಾಗುತ್ತದೆ. ಈ ಸೃಷ್ಟಿಯನ್ನು ಗಮನಿಸೋಣ, ಗಮನಿಸಿ ಅಲ್ಲಿಗೆ ನಿಲ್ಲುವುದು ಬೇಡ. ಆ ಸೌಂದರ್ಯವನ್ನು ಸವಿದು ಭೋಗಿಗಳಂತೆ ಅಲ್ಲಿಗೆ ನಾವು ನಿಲ್ಲುವುದು ಬೇಡ. ಅದಕ್ಕಿಂತ ಮಿಗಿಲಾದದನ್ನ, ಅಂದರೆ ಅದನ್ನು ಸೃಷ್ಟಿಸಿದ ಸರ್ವಶಕ್ತನಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಆಗ ನಮ್ಮ ಬಾಳು ಸಾರ್ಥಕ. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಹೇರಳವಾಗಿ ಹರಸಲಿ. ಆಮೇನ್.